ಉದಾಹರಣೆಗೆ ನಾನೇ ತಗೋಪ್ಪ, ಒಂದು ಮೇಜರ್ ಹೀರೋಗಳ ಜೊತೆ ಸಣ್ಣ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಅಲ್ಲೇ ನನ್ನ ಮೇಲೆ ಕಣ್ಣಿಟ್ಟಿದ್ರು. ನನಗೊಂದು ಥಾಟ್ ಇತ್ತು, ಏನನ ಮಾಡಿದ್ರೆ ರಿಸೀವ್ ಮಾಡ್ತಾರೆ ಅಂತ. ಪಟ್ಟಂತ ನೋಡ್ಕೊಂಡು ಹಂಗೆ ಮಾಡಿದೆ. ಅದು ನನ್ನ ಕೈ ಹಿಡಿದು ಎತ್ಕೊಂಡ್ಬಿಟ್ರು, ಎತ್ತಿ ಅವ್ರು ಎದಲ್ಲಿ ಇಟ್ಕೊಂಡ್ಬಿಟ್ರು. ನಾನು ಹೇಳೋದು ಆ ಥರದ್ದು ಒಳ್ಳೊಳ್ಳೆ ಹೀರೋಗಳ ಜೊತೆ ಸಣ್ಣ ಪಾತ್ರ ಆದರೂ ಮಾಡಿ, ಆ ಪಾತ್ರ ಹೈಲೈಟ್ ಮಾಡ್ಕೊಳ್ಳಿ, ಆ ಡೈರೆಕ್ಟರ್ ಹತ್ರ ಇನ್ನೊಂದು ಕೆಲಸ ತೊಗೊಳ್ಳಿ. ಈ ಹೀರೋಯಿಂದ ಆ ಹೀರೋ ಕೂಡ ಹೇಳ್ತಾರೆ ಅವ್ನು ಹುಡುಗ ಯಾರೋ ತುಂಬ ಚೆನ್ನಾಗಿ, ನನಗೆಲ್ಲ ಹಂಗೆ ಆಗಿದ್ದು, ಶಿವಣ್ಣಲ್ಲಿ ಹಂಗೆ ಮಾಡಿದ್ದು. ಸೊ ಆಗ ನನಗೆ ನೋಡಿಬಿಟ್ಟು ರಿಷಿಲೇ ಪ್ರಕಾಶ್ ಬಾಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ ಹುಡುಗ, ಒಂದು ಒಂದು ದಯವಿಟ್ಟು ಒಂದು ಪಾತ್ರ ಮಾಡ್ತಪ್ಪ ಅಂದ್ರೆ ಅಷ್ಟು ದೊಡ್ಡ ಮನುಷ್ಯ ಯಾಕಂದ್ರು ಯಾಕಂದ್ರು ಅಂದರೆ ನೀವು ಚೆನ್ನಾಗಿ ಮಾಡೋದ್ರಿಂದ ಗುರುತಿಸ್ಕೋತಾ ಹೋಗ್ತೀರಾ. ಈಗ ಒಂದು ಸ್ಟಾರ್ ಸಿನಿಮಾಲ್ಲಿ ನೀವು ಗಿಟ್ಟಿಸ್ಕೋಬೇಕು ಅವಕಾಶನ, ಗಿಟ್ಟಿಸ್ಕೊಂಡು ನೀವು ಮಾಡೋ ಪಾತ್ರನ ಹೈಲೈಟ್ ಮಾಡಿಕೊಂಡ್ರೆ ಒಂದು ಕಡೆ ಡೈರೆಕ್ಟ್ರ್ ಒಂದು ಕೆಲಸ ಕೊಡ್ತಾರೆ, ತುಂಬ ಇಷ್ಟ ಆದರೆ ಹೀರೋನೂ ಒಂದು ಕೆಲಸ ಕೊಡ್ತಾರೆ. ಸೊ ಹಂಗಾಗಿ ನಾನು ಶಿವಣ್ಣನ ಯಾವಾಗಲೂ ಜ್ಞಾಪಿಸ್ಕೋತೇನೆ. ಶಿವಣ್ಣ ಅಂದ ತಕ್ಷಣ ನನಗೂ ನೆನಪಾಗಿದ್ದು ಭೀಮಾ ಮತ್ತೆ ಸಲಗ ಎರಡು ಸೆಟ್ಟಿಗೆ ಬಂದಿದ್ರು. ಹೌದು ಹೌದು ಹೌದು. ಮತ್ತೆ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾರೆ ಎಲ್ಲ ಕಡೆ, ಒಳ್ಳೆದಾಗಬೇಕು ಅವರಿಗೆ. ಅವ್ ಆ ಮನುಷ್ಯನೇ ಪಾಸಿಟಿವ್, ನಮಗೆ ತುಂಬಾ ಖುಷಿ ಪಡ್ತಾರೆ. ಸಲಗಾನು ನೋಡ್ಬಿಟ್ಟು ಅದೇ ಅಂದ್ರು, ಚೆನ್ನಾಗಿ ಮಾಡಿದೆಮ್ಮ, ತುಂಬಾ ಚೆನ್ನಾಗಿ ಮಾಡಿದೆ, ಇವತ್ ಪಲ್ಸ್ ಹಿಡಿದಿದ್ದೆ ನೀನು, ನಂಗೆ ಅದು ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಈಗ ತಿರ್ಗಿ ಅವ್ರು ಬರ್ತಾರೆ, ಈಗ ಇನ್ನೇನು ಬರ್ತಾರೆ, ಇಷ್ಟರಲ್ಲಿ ಅದೊಂದು ಸರ್ಪ್ರೈಸ್ ಇದೆ, ಬಂದು ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಮಾತಾಡಿ ಜೊತೆಗೆ ಸರ್ ಜೊತೆಲಿ ನಿಲ್ಲೋದು ಅಂದ್ರೆ ಸಿನಿಮಾ ಹೊರತುಪಡಿಸಿ ಕೂಡ ನೀವು ಜೊತೆಲಿ ನಿಂತ್ಕೋತಿದ್ರಿ ಎಲೆಕ್ಷನ್ ಟೈಮಲ್ಲಿ ಕೂಡ. ಹೌದು, ಆ ಪ್ರೀತಿ ಹೇಗೆ ಸರ್ ಅಷ್ಟು ಬಂದಿದೆ ನಿಮಗೆ? ಗೊತ್ತಿಲ್ಲ, ಅದೊಂದು ಅದೊಂದು ಸ್ಥಾನ ಇದೆ ಯಾವಾಗಲೂ ಅವ್ರಿಗೆ. ಅಲ್ಲ, ನಿಂತಿದ್ದೀರಾ ಅಂತ ಫ್ಯಾನ್ಸ್ಗೂ ಗೊತ್ತು, ಅವ್ರಿಗೂ ಗೊತ್ತು, ಆದರೆ ಹೋಗಿ ಅಲ್ಲಿ ನಿಂತ್ಕೊಳ್ಳೋದಿದೆಯಲ್ಲ, ಇಟ್ಸ್ ನಾಟ್ ಈಸಿ. ಯಾಕಂದ್ರೆ ಪಕ್ಷಾತೀತವಾಗಿ ಏನೇನೋ ಮಾತಾಡ್ತಾರೆ, ಅಲ್ಲಿ ಹೋಗಿದ್ದಕ್ಕೆ ಒಂದಷ್ಟು ಜನ ಮಾತಾಡ್ತಾರೆ. ನೀವು ಹೋಗಿದ್ದು ಪ್ರೀತಿ ಆದ್ರೂ ಅಲ್ಲಿ ಮಾತುಗಳು ಬರೋದು ಬೇರೆ, ನಿಮಗೆ ಗೊತ್ತು, ಮಾತಾಡ್ತಾನೆ ಇರ್ತಾರೆ ಜನ. ಇದನ್ನೆಲ್ಲ ಚಾಲೆಂಜ್ ಅನ್ಸಲ್ವಾ ನಿಮಗೆ? ಅಲ್ಲೋಗಿ ನಿಂತ್ಕೊಂಡು ಮಾತು ಕೆಲವರು ಆಗದೇ ಇರೋರು ಮಾತು ಸುಮ್ಮನೆ ನಿಮ್ಗೆ ಹೇಳ್ತೀನಿ, ಈಗ ಆಗದೇ ಇರೋರು ನನಗೇನಾಗಬೇಕು, ನನಗೇನು ಆಗಬೇಕಾಗಿಲ್ಲ, ಶಿವಣ್ಣ ನನಗಾಗಬೇಕು. ಏನಕ್ಕಾಗಬೇಕು? ಆ ಬಂಗಾರದಂಥ ಮನಸ್ಸು ನನಗಾಗಬೇಕು, ನನ್ನ ಮನಸ್ಸಿಗೆ ಇಷ್ಟ ಆಗಿದೆ. ಸೊ ಹಂಗಾಗಿ ನನಗೆ ಇವ್ರು ಬೇಕಾ ಅವ್ರು ಬೇಕಾ ಯಾರು ಬೇಕು? ಶಿವಣ್ಣ ಅಲ್ವಾ? ಯಾರು ಆಗದಿರೋ ಮನಸ್ಸುಗಳು ಮಾತಾಡ್ತಾರೆ ಅಂದಾಗ ಅವ್ರಿಗೊಂದು ಸೆಲ್ಯೂಟ್ ಹೊಡೆದು ಬಿಡಬೇಕು, ಒಳ್ಳೇದಾಗಲಿ ನಿಮಗೆ ಅಂತ.